ವಿವಾದ ಇದ್ರೂ ಕೂಡ ನಾಳೆ ವಿವಾದಿತ ಟಿಪ್ಪು ಜಯಂತಿಯನ್ನು ಆಚರಿಸೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಬಿಜೆಪಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹೋರಾಟ ಮಾಡಿದ್ರೆ ಬಂಧಿಸ್ತೇವೆ ಅಂದಿದ್ದವರ ವಿರುದ್ಧ ಅರೆಸ್ಟ್ ಮೀ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ. ನಾಳೆ ರಾಜ್ಯಾದ್ಯಂತ ಟಿಪ್ಪು ಜಯಂತಿ ಆಚರಣೆ. ಅರೆಸ್ಟ್ ಮೀ ಅಭಿಯಾನದ ಮೂಲಕ ಸರ್ಕಾರಕ್ಕೆ ಸೆಡ್ಡು. ಕಾಂಗ್ರೆಸ್ ಸರ್ಕಾರ ಆರಂಭಿಸಿದ್ದ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಸಮ್ಮಿಶ್ರ ಸರ್ಕಾರವು ಮುಂದುವರೆಸಿದೆ. ನಾಳೆ ವಿವಾದಿತ ಟಿಪ್ಪು ಜಯಂತಿಯನ್ನ ಆಚರಿಸಿಯೇ ತೀರ್ತೇವೆ ಅಂತ ಪಟ್ಟು ಹಿಡಿದಿದ್ದಾರೆ. ಮೊದಲಿನಿಂದಲೂ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಬಿಜೆಪಿ ಈ ವರ್ಷವೂ ಕೂಡ ಹೋರಾಟ ಮುಂದುವರೆಸಿದೆ. ಟಿಪ್ಪು ಜಯಂತಿ ವಿರೋಧಿಸಿ ಇಂದು ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಮಾಜಿ ಡಿಸಿಎಂ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ಬಿಬಿಎಂಪಿ ಕಾರ್ಪೊರೇಟರ್ಗಳು, ಹಾಲಿ ಮಾಜಿ ಶಾಸಕರು ಭಾಗವಹಿಸಿದ್ರು. ವೋಟ್ ಬ್ಯಾಂಕ್ಗಾಗಿ ಮಾತ್ರ ಟಿಪ್ಪು ಜಯಂತಿ ಆಚರಿಸ್ತಾ ಇದ್ದು ಇದನ್ನ ಆಚರಿಸಲು ಬಿಡೋದಿಲ್ಲ. ಮಾತ್ರವಲ್ಲ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಾಗಿ ಬಿಜೆಪಿ ನಾಯಕರು ಎಚ್ಚರಿಸಿದ್ರು. ಇದೇ ವೇಳೆ ನಾಳೆಯೂ ಪ್ರತಿಭಟನೆ ಮಾಡ್ತೇವೆ, ಸರ್ಕಾರಕ್ಕೆ ತಾಕತ್ತಿದ್ರೆ ಬಂಧಿಸಲಿ ಅಂತ ಸವಾಲೆಸಿದ್ರು. ಮೆನಿ ಮುಸ್ಲಿಂ ಲೀಡರ್ಸ್ they sacrificed their life to Indian victory, so celebrate, we will support. Why the Tipu? He killed many Hindus, many Christians, more than 10,000 Christians that time. That's why we are. ಟಿಪ್ಪು ಜಯಂತಿಗೆ ಅಡ್ಡಿಪಡಿಸಿದ್ರೆ ನಾವು ಸುಮ್ಮನಿರೋಲ್ಲ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ, ಬಂಧಿಸಿ ಜೈಲಿಗೆ ಕಳಿಸ್ತೇವೆ ಎಂದಿದ್ದ ಸಿಎಂ ಕುಮಾರಸ್ವಾಮಿ ವಿರುದ್ಧವೂ ಬಿಜೆಪಿ ಹೋರಾಟ ರೂಪಿಸಿದೆ. ಅರೆಸ್ಟ್ ಮೀ ಕುಮಾರಸ್ವಾಮಿ ಎಂಬ ವಿನೂತನ ಅಭಿಯಾನ ರೂಪಿಸಿ ನಾಳೆಯೂ ಹೋರಾಟ ನಡೆಸಲಿದ್ದಾರೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಮೈಸೂರು, ದಾವಣಗೆರೆ, ಕೊಡಗು, ರಾಮನಗರ, ತುಮಕೂರಿನಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅನಿಸಿದೆ, ಟಿಪ್ಪು ಒಬ್ಬ ಮತಾಂಧ, ಟಿಪ್ಪು ಒಬ್ಬ ದೇಶಭಕ್ತ ಅಲ್ಲ, ಟಿಪ್ಪು ಈ ದೇಶದಲ್ಲಿರುವಂತಹ ಬಹುಸಂಖ್ಯಾತ ಅಂದಿನ ಯಾರೆಲ್ಲ ಜನ ಇದ್ರು ಹಿಂದೂಗಳು, ಅವರನ್ನ ಮತಾಂತರ ಮಾಡಿರುವಂತದ್ದು ನಿಜ, ಅವರ ಮಾರಣ ಹೋಮ ಮಾಡಿರುವಂತದ್ದು ನಿಜ. ಇಂಥ ವ್ಯಕ್ತಿಯ ಒಂದು ಜಯಂತಿಗೆ ನಾನು ಹೋದ್ರೆ ನನಗೂ ಏನೋ ಕಟ್ಟಿಟ್ಟಿದೆ ಬುದ್ಧಿ ಅಂತ ಹೆದರಿಕೆ. ಟಿಪ್ಪು ಸುಲ್ತಾನ್ ಜಯಂತಿಯ ಮೊದಲ ಆಚರಣೆಯಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿತ್ತು. ಕೋಮು ದಳ್ಳೂರಿಂದ ಕೊಡಗು ಜಿಲ್ಲೆ ಹೊತ್ತಿ ಉರಿದಿತ್ತು. ಆದರೂ ಜಯಂತಿ ಕೈಬಿಡದ ಕಾಂಗ್ರೆಸ್ ಸರ್ಕಾರ ಮುಂದುವರೆಸಿತ್ತು. ಇದೀಗ ಸಮ್ಮಿಶ್ರ ಸರ್ಕಾರವೂ ಅದನ್ನ ಮುಂದುವರೆಸಿದೆ. ಈ ಜಯಂತಿ ಹೆಸರಲ್ಲಿ ಕೋಮು ಸಂಘರ್ಷ ಹುಟ್ಟು ಹಾಕ್ತಿರೋದು ಮಾತ್ರ ದುರಂತವೇ ಸರಿ. ದಶರಥ್ ಸಾವೂರ್, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.